ನಮಸ್ಕಾರ, ವೆಲ್ಕಮ್ ಟು ಕುಕಿಂಗ್ ಡೆಸ್ಟಿನೇಷನ್. ಇವತ್ತು ನಾವು ಬಾಳೆಕಾಯಿ ಬಜ್ಜಿ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಿಯಾಗಿ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡೋಣ. ಬಜ್ಜಿ ಮಾಡೋಕ್ಕೆ ಮೊದಲು ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತಗೊಳ್ಳೋಣ. 250 ml ಕಪ್ ಇದು. ಇದರಲ್ಲಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು, 1 tbsp ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ 2 tsp ಚಿಲ್ಲಿ ಪೌಡರ್, ರುಚಿಗೆ ತಕ್ಕಂಗೆ ಉಪ್ಪು, ಅದರ ಜೊತೆಗೆ 1/3 ಚಿಟಿಕೆ ಅಷ್ಟು ಅಡುಗೆ ಸೋಡಾ, ಸ್ವಲ್ಪ ಹಿಂಗು ಹಾಕ್ಕೊಳ್ಳೋಣ. ಹಿಂಗುದು ಟೇಸ್ಟು ಆ ಬಜ್ಜಿಯಲ್ಲಿ ಫೀಲ್ ಆಗಬೇಕು, ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಅದೇ ಥರ ಹೊಟ್ಟೆಗೆ ಬಜ್ಜಿ ತಿನ್ನೋದ್ರಿಂದ ಯಾವ ತೊಂದರೆಯೂ ಆಗಲ್ಲ. 1/4 tsp ಅಷ್ಟು ಅರಶಿನ ಎಲ್ಲನೂ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗೆಡ್ಡೆ ಇಲ್ಲದೆ ನೀಟಾಗಿ ಕಲಸ್ಕೊಂಬಿಡೋಣ. ಬಜ್ಜಿ ಕ್ರಿಸ್ಪಿ ಆಗಬೇಕು ಅಂದರೆ ಇನ್ನೂ 1/2 tbsp ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೋದು. 1-2 ನಿಮಿಷ ಅದನ್ನು ಕಲಿಸ್ತಾ ಇರಿ. ಆವಾಗ ಈ ಥರ ಸ್ಮೂತಾಗಿರುವ ಬ್ಯಾಟರ್ ಸಿಗುತ್ತೆ. ಇದೊಂದು ಕಡೆ ಇರಲಿ. ಇವಾಗ ಬಾಳೆಕಾಯನ್ನು ಕಟ್ ಮಾಡ್ಕೊಂಬಿಡೋಣ. ಬಾಳೆಕಾಯ್ದು ಕೊನೆ ಭಾಗ ಕಟ್ ಮಾಡಿ ಎಸೆದಾದಮೇಲೆ ಅದರದ್ದು ಸಿಪ್ಪೆ ತೆಗೆದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಬಾಳೆಕಾಯ್ದು ಸಿಪ್ಪೆ ಸಾಮಾನ್ಯ ಫುಲ್ ತೆಗೆಯಲ್ಲ, ಹೀಗೆ ಕಟ್ ಮಾಡಿ ಎಳೆದ್ರೆ ಅದರದ್ದು ಸಿಪ್ಪೆ ಎಷ್ಟು ಬರುತ್ತೋ ಅಷ್ಟೇ ತೆಗಿತೀನಿ. ಇದನ್ನು 2 pieces ಕಟ್ ಮಾಡ್ಕೊಂಬಿಡೋಣ. ಈ 2 piece ಸ್ಲೈಸಸ್ ಮಾಡಿ ಇಟ್ಕೊಂಬಿಡೋಣ. ಕಟ್ ಮಾಡಿದ ತಕ್ಷಣ ಬಜ್ಜಿ ಮಾಡಿಬಿಟ್ರೆ ಅದು ಕಪ್ಪಗಾಗಲ್ಲ, ಇಲ್ಲಾಂದರೆ ಬಾಳೆಕಾಯನ್ನು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಬಿಡಬೇಕು, ಆಮೇಲೆ ತೆಗೆದು ಡ್ರೈ ಮಾಡಿ ಹಾಕಬೇಕು. ಟೋಟಲ್ 20 slices ಆಗಿದೆ. ಇವಾಗ ಬಜ್ಜಿ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಮಾಡಿದ್ದೀನಿ ನೋಡಿ, ಎಣ್ಣೆ ಕಾದಿದೆಯಾ ಅಂತ ನೋಡೋಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದರೆ ತಕ್ಷಣ ಎದ್ದು ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ಇವಾಗ ಬಜ್ಜಿ ಹಾಕ್ಕೊಳ್ಳೋಣ. ಬಾಳೆಕಾಯಿ ಹೀಗೆ ಡಿಪ್ ಮಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ಕೋಟ್ ಆಗಿರಬೇಕು ನೋಡಿ ಈ ಥರ, ಆವಾಗ ಕಡಲೆ ಹಿಟ್ಟಿಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ. ಬಜ್ಜಿ ಹಾಕುವಾಗ ಯಾವಾಗಲೂ ಫ್ಲೇಮ್ ಹೈಯಲ್ಲೇ ಇರಲಿ. ಬಜ್ಜಿ ಎಲ್ಲನೂ ಹಾಕಿದ ತಕ್ಷಣ ಫ್ಲೋಟಾಗಿ ಮೇಲ್ಗಡೆ ಬರುತ್ತಲ್ಲ, ಆವಾಗ ಸಿಮ್ಮಲ್ಲಿ ಇಟ್ಕೊಂಡು ಎರಡು ಕಡೆಯೂ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸಿ. ಆವಾಗ ಬಾಳೆಕಾಯಿ ಬಜ್ಜಿ ಒಳಗಡೆ ಚೆನ್ನಾಗಿ ಬೇಯುತ್ತೆ ನೋಡಿ. ತುಂಬ ಚೆನ್ನಾಗಾಗಿದೆ, ಒಳಗಡೆ ಬೆಂದು ಸಾಫ್ಟಾಗಿ ಬಂದಿದೆ. ಇನ್ನೂ ನಿಮಗೆ ಕ್ರಿಸ್ಪಿ ಆಗಬೇಕು ಅಂದರೆ ನಾನು ಹೇಳಿದಂಗೆ ಅಕ್ಕಿ ಹಿಟ್ಟಿನದು ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಿ. ಅಷ್ಟೇ, ತುಂಬ ಟೇಸ್ಟಿಯಾದ ಬಾಳೆಕಾಯಿ ಬಜ್ಜಿ ರೆಡಿ. ನಿಮ್ಮನೆಯಲ್ಲಿ ಇದಕ್ಕಿಂತ ಡಿಫ್ರೆಂಟಾಗಿ ಇಲ್ಲ ಟೇಸ್ಟಿಯಾಗಿ ಬಾಳೆಕಾಯಿ ಬಜ್ಜಿ ಮಾಡೋಕ್ಕೆ ನೀವೇನೇನು ಮಾಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.